ಹೆಲೋ ಫ್ರೆಂಡ್ಸ್, ಇವತ್ತು ನಾವು ರಕ್ಷಿತಾ ಪ್ರೇಮ್ ಅವರ ಆಲ್ ಹಿಟ್ ಅಂಡ್ ಫ್ಲಾಪ್ ಮೂವೀಸ್ ಲಿಸ್ಟ್ ಅನ್ನು ನೋಡೋಣ. ಅವರ ಮೊದಲನೇ ಚಿತ್ರ ಅಪ್ಪು. ಈ ಚಿತ್ರ 2002ರಲ್ಲಿ ತೆರೆ ಕಂಡಿದ್ದು, ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಎರಡನೆಯ ಚಿತ್ರ ಇಡಿಯಟ್ ತೆಲುಗು, 2002ರಲ್ಲಿ ತೆರೆ ಕಂಡಿದ್ದು, ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಮೂರನೆಯ ಚಿತ್ರ ಧಮ್, ಈ ಚಿತ್ರ 2002ರಲ್ಲಿ ತೆರೆ ಕಂಡಿದ್ದು, ಆವರೇಜ್ ಆಗಿತ್ತು. ಅವರ ನಾಲ್ಕನೆಯ ಚಿತ್ರ ದಮ್ ತಮಿಳು, 2003ರಲ್ಲಿ ತೆರೆ ಕಂಡಿದ್ದು, ಆವರೇಜ್ ಆಗಿತ್ತು. ಅವರ ಐದನೇ ಚಿತ್ರ ಪಿಳ್ಳಂ ಉರುಳಿತೆ ತೆಲುಗು, 2003ರಲ್ಲಿ ತೆರೆ ಕಂಡಿದ್ದು, ಫ್ಲಾಪ್ ಆಗಿತ್ತು. ಅವರ ಆರನೇ ಚಿತ್ರ ನಿಜಂ ತೆಲುಗು, 2003ರಲ್ಲಿ ತೆರೆ ಕಂಡಿದ್ದು, ಹಿಟ್ ಆಗಿತ್ತು. ಅವರ ಏಳನೇ ಚಿತ್ರ ಶಿವಮಣಿ ತೆಲುಗು, 2003ರಲ್ಲಿ ತೆರೆ ಕಂಡಿದ್ದು, ಫ್ಲಾಪ್ ಆಗಿತ್ತು. ಅವರ ಎಂಟನೇ ಚಿತ್ರ ಗೋಕರ್ಣ, 2003ರಲ್ಲಿ ತೆರೆ ಕಂಡಿದ್ದು, ಹಿಟ್ ಆಗಿತ್ತು. ಅವರ ಒಂಬತ್ತನೆಯ ಚಿತ್ರ ವಿಜಯ ಸಿಂಹಾಸ್, 2003ರಲ್ಲಿ ತೆರೆ ಕಂಡಿದ್ದು, ಫ್ಲಾಪ್ ಆಗಿತ್ತು. ಅವರ ಹತ್ತನೆಯ ಚಿತ್ರ ಲವ್, ಈ ಚಿತ್ರ 2004ರಲ್ಲಿ ತೆರೆ ಕಂಡಿದ್ದು, ಫ್ಲಾಪ್ ಆಗಿತ್ತು. ಅವರ ಹನ್ನೊಂದನೇ ಚಿತ್ರ ಲಕ್ಷ್ಮೀ ನರಸಿಂಹ ತೆಲುಗು, 2004ರಲ್ಲಿ ತೆರೆ ಕಂಡಿದ್ದು, ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ದರು. ಹನ್ನೆರಡನೆಯ ಚಿತ್ರ ಆಂಧ್ರವಾಲ ತೆಲುಗು, 2004ರಲ್ಲಿ ತೆರೆ ಕಂಡಿದ್ದು, ಫ್ಲಾಪ್ ಆಗಿತ್ತು. ಹದಿಮೂರನೆಯ ಚಿತ್ರ ಮಧುರೈ ತಮಿಳು, ಈ ಚಿತ್ರ 2004ರಲ್ಲಿ ತೆರೆ ಕಂಡಿದ್ದು, ಹಿಟ್ ಆಗಿತ್ತು. ಹದಿನಾಲ್ಕನೆಯ ಚಿತ್ರ ಅವಳೇ ನನ್ನ ಗೆಳತಿ, 2004ರಲ್ಲಿ ತೆರೆ ಕಂಡಿದ್ದು, ಫ್ಲಾಪ್ ಆಗಿತ್ತು. ಹದಿನೈದನೇ ಚಿತ್ರ ಕಲಾಸಿಪಾಳ್ಯ, ಈ ಚಿತ್ರ 2004ರಲ್ಲಿ ತೆರೆ ಕಂಡಿದ್ದು, ಸೂಪರ್ ಹಿಟ್ ಆಗಿತ್ತು. ಹದಿನಾರನೆಯ ಚಿತ್ರ ಯಶವಂತ್, 2005ರಲ್ಲಿ ತೆರೆ ಕಂಡಿದ್ದು, ಸೆಮಿ ಹಿಟ್ ಆಗಿತ್ತು. ಹದಿನೇಳನೆಯ ಚಿತ್ರ ಅಯ್ಯ, ಈ ಚಿತ್ರ 2005ರಲ್ಲಿ ತೆರೆ ಕಂಡಿದ್ದು, ಸೂಪರ್ ಹಿಟ್ ಆಗಿತ್ತು. ಹದಿನೆಂಟನೆಯ ಚಿತ್ರ ಕಾಶಿ ಫ್ರಮ್ ವಿಲೇಜ್, 2005ರಲ್ಲಿ ತೆರೆ ಕಂಡಿದ್ದು, ಫ್ಲಾಪ್ ಆಗಿತ್ತು. ಹತ್ತೊಂಬತ್ತನೆಯ ಚಿತ್ರ ಅಂದರಿವಾಡು ತೆಲುಗು, 2005ರಲ್ಲಿ ತೆರೆ ಕಂಡಿದ್ದು, ಆವರೇಜ್ ಆಗಿತ್ತು. ಇಪ್ಪತ್ತನೆಯ ಚಿತ್ರ ಜಗಪತಿ ತೆಲುಗು, 2005ರಲ್ಲಿ ತೆರೆ ಕಂಡಿದ್ದು, ಹಿಟ್ ಆಗಿತ್ತು. ಇಪ್ಪತ್ತೊಂದನೆಯ ಚಿತ್ರ ಡೆಡ್ಲಿ ಸೋಮ, ಈ ಚಿತ್ರ 2005ರಲ್ಲಿ ತೆರೆ ಕಂಡಿದ್ದು, ಹಿಟ್ ಆಗಿತ್ತು. ಇಪ್ಪತ್ತೆರಡನೆಯ ಚಿತ್ರ ಸುಂಟ್ರಾಗಾಳಿ, ಈ ಚಿತ್ರ 2006ರಲ್ಲಿ ತೆರೆ ಕಂಡಿದ್ದು, ಸೂಪರ್ ಹಿಟ್ ಆಗಿತ್ತು. ಇಪ್ಪತ್ತ್ಮೂರನೆಯ ಚಿತ್ರ ನೀನೆಲ್ಲೋ ನಾನಲ್ಲೇ, 2006ರಲ್ಲಿ ತೆರೆ ಕಂಡಿದ್ದು, ಆವರೇಜ್ ಆಗಿತ್ತು. ಇಪ್ಪತ್ನಾಲ್ಕನೆಯ ಚಿತ್ರ ಮಂಡ್ಯ, ಈ ಚಿತ್ರ 2006ರಲ್ಲಿ ತೆರೆ ಕಂಡಿದ್ದು, ಸೆಮಿ ಹಿಟ್ ಆಗಿತ್ತು. ಇಪ್ಪತ್ತೈದನೇ ಚಿತ್ರ ಒಡ ಹುಟ್ಟಿದವಳು, 2006ರಲ್ಲಿ ತೆರೆ ಕಂಡಿದ್ದು, ಆವರೇಜ್ ಆಗಿತ್ತು. ಇಪ್ಪತ್ತಾರನೆಯ ಚಿತ್ರ ಹುಬ್ಬಳ್ಳಿ, ಈ ಚಿತ್ರ 2006ರಲ್ಲಿ ತೆರೆ ಕಂಡಿದ್ದು, ಆವರೇಜ್ ಆಗಿತ್ತು. ಇಪ್ಪತ್ತೇಳನೆಯ ಚಿತ್ರ ತನನಂ ತನನಂ, 2006ರಲ್ಲಿ ತೆರೆ ಕಂಡಿದ್ದು, ಫ್ಲಾಪ್ ಆಗಿತ್ತು. ಅವರ ಇಪ್ಪತ್ತೆಂಟನೆಯ ಚಿತ್ರ ಈ ರಾಜೀವ್ ಗಾಂಧಿ ಅಲ್ಲ, 2007ರಲ್ಲಿ ತೆರೆ ಕಂಡಿದ್ದು, ಫ್ಲಾಪ್ ಆಗಿತ್ತು. ಇಪ್ಪತ್ತೊಂಬತ್ತನೆಯ ಚಿತ್ರ ತಾಯಿಯ ಮಡಿಲು, 2007ರಲ್ಲಿ ತೆರೆ ಕಂಡಿದ್ದು, ಆವರೇಜ್ ಆಗಿತ್ತು. ಅವರ ಮೂವತ್ತನೇ ಚಿತ್ರ ಏಕ್ಲವ್ಯ, ಈ ಚಿತ್ರದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. ನಿರ್ಮಾಪಕರಾಗಿ ರಕ್ಷಿತಾ, 2011ರಲ್ಲಿ ತೆರೆ ಕಂಡ ಜೋಗಯ್ಯ ಚಿತ್ರದ ಪ್ರೊಡ್ಯೂಸರ್ ರಕ್ಷಿತಾ ಆಗಿದ್ದರು. ಡಿ ಕೆ, 2014ರಲ್ಲಿ ತೆರೆ ಕಂಡ ಈ ಚಿತ್ರದ ಪ್ರೊಡ್ಯೂಸರ್ ರಕ್ಷಿತಾ ಆಗಿದ್ದರು. ಏಕ್ಲವ್ಯ, 2022ರಲ್ಲಿ ತೆರೆ ಕಂಡ ಈ ಚಿತ್ರದ ಪ್ರೊಡ್ಯೂಸರ್ ರಕ್ಷಿತಾ ಆಗಿದ್ದರು. ನೀವು ಕೂಡ ರಕ್ಷಿತಾ ಪ್ರೇಮ್ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.